रोटरी क्लब होन्नावर आश्रय तालूकु सरकारी आस्पत्र गर्भिणी सुरक्षित मातृत्व अरिवु एंब कार्यागार आयोजित कार्यक्रम मुख्य अतिथि आगमिसिद ख्यात वैद्यराद डॉक्टर कृष्णाजी ईगिन सरकारी आस्पत्र हेरिगे कोणे आपरेशन थियेटर बग्गे गमनहरिसि अगत्य उपकरण सुसज्जित गर्भिणी प्रति तिंगलु तपासणे जोतेगे क्याल्शियम कब्बिण औषध मात्रे पूरैके रक्त तपासणे जोतेयल्लि हेरिगेयाद नंतरद उपचार हागू पौष्टिकतेय बग्गे गमनवहिसलागुवुदु। प्रधानमंत्री पोषण अभियानद मूलक अंगनवाडियल्लि तायंदिरिगे वारदल्लि मूरु ऊटगळन्नु पूरैसलागुत्तिदे। सरकार तायंदिर आरोग्यद बग्गे तुंबा काळजि वहिसुत्तिदे। ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಲಹೆ ನೀಡಿದರು। ಜೊತೆಗೆ ಅವಳಿಗೆ ತಿಂಗಳ ತಿಂಗಳ ಇದು ಬೇರೆ ಬೇರೆ ರಕ್ತದ ರಕ್ತ ಪರೀಕ್ಷೆಗಳು ಜೊತೆಗೆ ಹೆರಿಗೆ ಹೆರಿಗೆ ಆದ ನಂತರದ ಉಪಚಾರ ಹೆರಿಗೆ ಬತ್ತೆ ಹೆರಿಗೆಗಿಂತ ಮುಂಚೆ ಅವಳ ನ್ಯೂಟ್ರಿಷನ್ ಅಂದ್ರೆ ಪೌಷ್ಟಿಕತೆ ಅದು ಪ್ರಧಾನಮಂತ್ರಿ ಪೋಷಣ ಅಭಿಯಾನ ಇರಬಹುದು ಅದರಲ್ಲಿ ಅಂಗನವಾಡಿಯಲ್ಲಿ ಇವಾಗ ಅಂಗನವಾಡಿಯಲ್ಲಿ ಅಡಿಗೆ ಮಾಡಿ ತಾಯಂದಿರನ್ನ ಅಂದ್ರೆ ಬಸರಿಯರನ್ನ ಕರಿಬೇಕು ಅಂತ ಇದೆ ಇವಾಗ ಅವರು ವಾರದಲ್ಲಿ ಮೂರು ಊಟನ ಅಂಗನವಾಡಿಯಲ್ಲಿ ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ಜೊತೆಗೆ ಕೆಲವು ಕಡೆ ಈಗ ನಮ್ಮಂತ ಇಲ್ಲಿನ ಅಂಗನವಾಡಿಗಳು ದೂರ ದೂರ ಇರೋ ಕಾರಣಕ್ಕೆ ಅವರಿಗೆ ಮನೆಗೆ ಆಹಾರಗಳಿಗೆ ಏನೇನು ಬೇಕೋ ಅದನ್ನ ಮನೆಗೆ ಕೊಡುವ ವ್ಯವಸ್ಥೆ ಕೂಡ ಈ ನಮ್ಮ ಉತ್ತರ ಕನ್ನಡದಲ್ಲಿ ಇದೆ। ಕೊಡ್ತಾ ಇದ್ದರೆ ಇಲ್ವಾ ನಿಮ್ಮಲ್ಲಿ ಬಸರಿರು ನಿಮಗೆ ಕೊಟ್ಟಿದ್ರಲ್ಲ ಕೊಟ್ಟಿದ್ದು ಎಂತ ಮಾಡಿದ್ರಿ ಮನೆಗೆ ತಗೊಂಡು ಏನು ಮಾಡಿದ್ರಿ ಯಾಕಂದ್ರೆ ಇವರಿಗೆ ಕೊಟ್ಟದ್ದು ಏನು ಕೊಟ್ಟು ಏನು ಕೊಡ್ತಾರೆ ಎಂತ ಕೊಡ್ತಾರಮ್ಮ ಹಾ ಚಿಕ್ಕಿಗಂತೂ ಸಿಕ್ಕಾಪಟ್ಟೆ ಗಿರಾಕಿ ಇದ್ದಾರೆ ಮನೆಯಲ್ಲಿ ಅಕ್ಕಿ ಅಕ್ಕಿಗೆ ಅಂತ ಅಕ್ಕಿ ನಮ್ಮ ಅಕ್ಕಿ ನೋಡಿದ ಕೂಡ ಇದು ನೀನು ಇದಕ್ಕೆ ಅನ್ನಕ್ಕೆಲ್ಲ ಬೇಡ ದೋಸೆಗೆ ಒಳ್ಳೆದಾಗಿತ್ತು ದೋಸೆಗೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂದ್ರೆ ಸರ್ಕಾರ ತಾಯಂದಿರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಅಷ್ಟು ಕಾಳಜಿ ವಹಿಸ್ತಾ ಇದೆ। ನಮ್ಮ ಕಾರ್ಯಕ್ರಮಗಳೆಲ್ಲ ಸೈಂಟಿಫಿಕ್ WHO ಏನು ಹೇಳ್ತಾ ಇದೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಆದರೆ ಅದರ ಅನುಷ್ಠಾನದಲ್ಲಿ ತೊಂದರೆಗಳಿವೆ। ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರನ್ನ ಕರ್ತವ್ಯ ಸಾಕಾಗೋದಿಲ್ಲ ಅಂತ ಲಕ್ಷ ಅಂತ ಇದು ಸಾರಿ ಆಶಾ ಅಂತ ಕಾರ್ಯಕರ್ತರನ್ನ ನೇಮಕ ಮಾಡಿದ್ರು। ಇದರಿಂದ ತೊಂದರೆ ಆಗುತ್ತೆ ಇದರಿಂದ ಕೂಸಿನ ತೂಕ ಜಾಸ್ತಿ ಆಗಿಬಿಡುತ್ತದೆ ನಾರ್ಮಲ್ ಹೆರಿಗೆ ಆಗೋದು ಕಷ್ಟ ಇಂತ ಕೆಲವು ಮೂಢನಂಬಿಕೆಗಳಿಂದ ತುಂಬಿಕೊಂಡಿ ಇಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗದೆ ಇರುವ ಸ್ಟೇಜಿಗೆ ಕೆಲವು ಕಡೆ ಈಗ ನಮ್ಮಲ್ಲಾದರೂ ತಿಳುವಳಿಕೆ ಇರುವ ಜನರು ಜಾಸ್ತಿ ಇದ್ದಾರೆ ಅದೇ ಬಯಲ್ಸೀಮೆಯಲ್ಲಿ ಹುಬ್ಬಳ್ಳಿ ಗುಲ್ಬರ್ಗ ಆ ಸೈಡ್ ಅಲ್ಲಿ ಅಲ್ಲಿ ಇನ್ನೂ ಏನು ಪ್ರೋಗ್ರಾಮ್ ಮಾಡಿದ್ರು ಕೂಡ ಅಲ್ಲಿ ತಾಯಂದಿರ ಮರಣ ಪ್ರಮಾಣ ಮಕ್ಕಳ ಮರಣ ಪ್ರಮಾಣ ಎಲ್ಲದೂ ಕೂಡ ಹೆರಿಗೆ ಸಾಂಸ್ಥಿಕ ಹೆರಿಗೆ ಆದ ನಂತರ ಕೂಡ ಅವರಿಗೆ ಬೇರೆ ಬೇರೆ ಸೌಲಭ್ಯಗಳು ಇದ್ದಾವೆ ಅವರನ್ನ ಮನೆಗೆ ತಕ ಕರ್ಕೊಂಡು ಹೋಗಿ ಬಿಡುತ್ತಾರೆ ಅದಕ್ಕೆ ವಾಹನ ವ್ಯವಸ್ಥೆ ಕೂಡ ಇದೆ ಮಕ್ಕಳಿಗೆ ಅಥವಾ ತಾಯಂದಿರಿಗೆ ಹೆರಿಗೆ ನಂತರದಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಈಗ ABRK ಪ್ರೋಗ್ರಾಮ್ ಇದೆ ಅದನ್ನ ದೊಡ್ಡ ಕಡೆಗೆ ಕಳಿಸಿದರೂ ಕೂಡ ಅದರ ಖರ್ಚನ್ನ ಕೂಡ ಸರ್ಕಾರ ಭರಿಸುವಂಥ ವ್ಯವಸ್ಥೆ ಕೂಡ ಇದೆ। ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕು ಲೆವೆಲ್ ಆಸ್ಪತ್ರೆಗಳಲ್ಲಿ ಹೆರಿಗೆ ತಜ್ಞರು ಮಕ್ಕಳ ತಜ್ಞರು ಅರವಳಿಕೆ ತಜ್ಞರು ಇದ್ದೇ ಇರಬೇಕು ಅನ್ನೋ ಒಂದು ಸಿಸ್ಟಮ್ ಇದೆ। ಇವಾಗ ಸಾಧಾರಣ ಒಂದು 70-75% ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯ ಇದೆ। ಇದು ಕೂಡ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇರಬೇಕು ಅನ್ನೋದು ಕೂಡ ಕಾಲಕಾಲಕ್ಕೆ ಅಸೆಸ್ಮೆಂಟ್ ಆಗ್ತಾ ಇರ್ತದೆ ಅದರ ಪರಿವೀಕ್ಷಣೆಗೆ ಜನರು ಬಂದು ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂದರೆ ಸರ್ಕಾರದ ಎಲ್ಲ ಪ್ರೋಗ್ರಾಮ್ಗಳು ಒಂದೇ ಒಂದು ಗುರಿಗೆ ಕೇಂದ್ರೀಕೃತವಾಗಿದೆ ಏನಂದರೆ ತಾಯಂದಿರು ಸುರಕ್ಷಿತವಾಗಿ ಇರಬೇಕು। ಇದು ಬರೀ ತಾಯಂದಿರು ಅಂದರೆ ಮಗುವನ್ನು ಮದುವೆ ಆದ ಮೇಲಿನ ಕತೆ ಅಲ್ಲ ಮದುವೆ ಆಗಲಿಕ್ಕೆ ಮುಂಚೆ ಕೂಡ ಅಡೋಲೆಸೆಂಟ್ಸ್ ಅಂತ ಏನು ಹೇಳ್ತೇವೆ
ಪ್ರೊ ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಹೆಣ್ಮಕ್ಳು ಅವರು ಮುಂದೆ ತಾಯಂದ್ರಾಗಲಿಕ್ಕೆ ಏನೇನು ಬೇಕು ಅವರ ನ್ಯೂಟ್ರಿಷನ್ ಬಗ್ಗೆ ಕೂಡ ನಾವು ಕಾಳಜಿ ವಹಿಸ್ತಾ ಇದ್ದೇವೆ. ಬಾಲ್ಯ ವಿವಾಹ ಪದ್ಧತಿಯನ್ನು ಕಾನೂನು ರೀತಿಯ ತಡೆ ಹಿಡಿಯಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಆಗ್ತಾ ಇದೆ. ಡಾಕ್ಟರ್ ಸೋನಿಯಾ ಲೂಯಿಸ್ ಅವರು ಮಾತನಾಡಿ, ಹಿಂದಿನ ಕಾಲದಲ್ಲಿ ಪಾಲಕರು ಮಗುವಿಗೆ 6 ತಿಂಗಳು ತುಂಬಿದ ಮೇಲೆ ಮನೆಯಲ್ಲೇ ಮಾಡಿದ ಪೌಷ್ಟಿಕ ಆಹಾರವನ್ನು ಮಗುವಿಗೆ ನೀಡಲಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮಗುವಿಗೆ ಡಬ್ಬದ ಆಹಾರವನ್ನು ನೀಡಲು ಮುಂದಾಗುತ್ತಿದ್ದಾರೆ. ಮಗುವಿನ ಬೆಳವಣಿಗೆಗೆ ಹೆಚ್ಚಾಗಿ ಮನೆಯಲ್ಲೇ ತಯಾರಿಸಿದ ಪೌಷ್ಟಿಕ ಆಹಾರವನ್ನು ನೀಡಬೇಕೆಂದು ಸಲಹೆ ನೀಡಿದರು. ಮೊಬೈಲ್ ಬಳಕೆಯು ಮಕ್ಕಳ ಮುಂದಿನ ಭವಿಷ್ಯವನ್ನು ಹಾಳು ಮಾಡುತ್ತದೆ, ಅದಕ್ಕೆ ಪಾಲಕರು ಕಾರಣವಾಗುತ್ತಾರೆ. ಮಕ್ಕಳ ಜೊತೆಯಲ್ಲಿ ಇರುವಾಗ ಪಾಲಕರು ಮೊಬೈಲ್ ಬಳಕೆಯನ್ನು ಮಾಡಬಾರದು, ಮಕ್ಕಳಿಗೆ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು ಎಂದು ಸಲಹೆ ನೀಡಿದರು. ಅವರಲ್ಲಿ ಬಂದು ಬೇರೆ ಇನ್ಫೆಕ್ಷನ್ ಗೆ ಎಕ್ಸ್ಪೋಷನ್ ಆಗದೆ ಹೊರತು ಓಕೆ ಲೆಟ್ ಬಟ್ ಅದಕ್ಕೆ ಅವ್ರು ಬಂದಾಗ ಮೆಡಿಸಿನ್ ಕೊಡ್ಬೇಕಾಗತ್ತೆ. ಕೊಟ್ಟಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ನಮ್ಮಿಂದ. ಬಟ್ ಆ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಎಷ್ಟಿರುತ್ತೆ ಸಿ ಪ್ಲೇನ್. ಇವಾಗ ಒಂದು ಸಿಟ್ರಸಿನ್ ತಗೊಂಡ್ರೆ ನೀವು ಕೋಲ್ಡ್ ಗೆ ಇಫೆಕ್ಟ್ ಅಂತ ಒಂದಿರುತ್ತೆ, ಬಟ್ ಸೈಡ್ ಎಫೆಕ್ಟ್ಸ್ ಹತ್ತಿರುತ್ತೆ. ಸೊ ವಿ ವಿಲ್ ಹ್ಯಾವ್ ಟು ರಿಯಲಿ ಸಿ ಇಫ್ ಇಟ್ ಇಸ್ ಬೇಕಾ ಇಲ್ವಾ ಮಕ್ಕಳ ವಿಷಯದಲ್ಲಿ. ಸೊ ದೋಸ್ ಆರ್ ದ ಥಿಂಗ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಥಿಂಕ್. ಮತ್ತೆ ಇವಾಗ ಎಲ್ಲದಕ್ಕೂ ಬೇರೆ ಆಸ್ಪೆಕ್ಟ್ ತಗೊಂಡ್ರೆ ಹಳೆ ಕಾಲದಲ್ಲಿ ವೀನಿಂಗ್ ಪ್ರಾಕ್ಟೀಸಸ್ ಎಲ್ಲ ಒಬ್ಬೊಬ್ರು ಸರಿ ಮಾಡ್ತೀವಿ. ಇವಾಗ ಮನೇಲಿರೋದು ಊಟ, ಇವಾಗ ಮಗು ಒಂದು ಹತ್ತಕ್ಕೆ ಬಂದೆ, ಒಂದು 6 ಮಂತ್ಸ್ ಆಯ್ತು ಅಂತ ಹೇಳಿದ ತಕ್ಷಣ ಮನೇಲಿರೋದೇ ಊಟ ತಿಂಡಿ ಏನಿದೆಯೋ ಅದಕ್ಕೆ ರೂಢಿ ಮಾಡ್ತಿದ್ರು. ಇವಾಗ ಅಲ್ಲ, ಎಲ್ಲ ರೆಡಿಮೇಡ್ ಸೆರ್ಲಾಕ್ ಬರ್ಕೊಡಿ ನಮ್ಗೆ ಫುಡ್ ಬರ್ಕೊಡಿ, ನೋಬಡಿ ವಾಂಟ್ಸ್ ಟು ಟ್ರೈ. ಅದು ಮನೇಲಿ ನೀವು ಏನ್ ಮಾಡ್ತೀರಾ ಅದಕ್ಕೆ ಮಹತ್ವ ಯಾರು ಕೊಡ್ತಾ ಇಲ್ಲ. ಮೇನ್ 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 ಥಿಂಗ್ ಇಸ್ ಮೊಬೈಲ್ ಅಡಿಕ್ಷನ್. ದಟ್ ಈಸ್ ದ ಮೋಸ್ಟ್ ವರ್ಸ್ಟ್. ಇವಾಗ ನಿಮ್ ಮಕ್ಳು ಇವಾಗ ಸಣ್ಣಿದ್ದಾರೆ, ಇವಾಗ ನಿಮ್ಗೆ ಹೇಳ್ಕೊಡ್ತೀವಿ ಎಲ್ಲ. ಮೇಡಮ್ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಮಗು ಹೆಂಗ್ ಆರೈಕೆ ಅದೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಬಟ್ 6 ಮಂತ್ಸ್ ಆದ ನಂತರ ನಿಮ್ ಮಗು ಬೆಳೆಯುತ್ತೆ, ಅದ್ ಹಂಗೆ ಇರೋದಿಲ್ಲ. 1 ತಿಂಗಳಲ್ಲಿ ಇವಾಗ ಹಿಂಗ್ ಇವಾಗ ಮಾತಾಡ್ತಾ ಇಲ್ಲ, ಮಲ್ಕೊಂಡಿದ್ದೆ, ಆಡೋದು ಒಂದೇ. ಇವಾಗ 1 ವರ್ಷದಲ್ಲಿ ಓಡುತ್ತೆ ನಿಮ್ ಮನೆ ಇದ್ಬಿಟ್ಟು. ಬಟ್ ಆ ಟೈಮ್ ಅಲ್ಲಿ ಆ ಅಟ್ಯಾಚ್ಮೆಂಟ್ ಆಗ ಟೈಮ್ ಅಲ್ಲಿ ಎಲ್ಲರೂ ಮೊಬೈಲ್ ಇಡ್ಸ್ಬಿಡ್ತಾರೆ. ದಟ್ ಈಸ್ ದ ನ್ಯೂ ಪ್ರಾಬ್ಲಮ್ಸ್ ಇವಾಗ ಬರ್ತಾ ಇರೋದು. ನಾವು ಬುಕ್ಸ್ ಅಲ್ಲಿ ಓದಿದ್ಕಿಂತ ನಾವು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ ಇದು. ಮೊಬೈಲ್ ಅಡಿಕ್ಷನ್ ಇಸ್ ಗೋಯಿಂಗ್ ಟು ಕಿಲ್ ಆರ್ ಕಿಡ್ಸ್ ಇನ್ ಫ್ಯೂಚರ್. ಇವಾಗ ಮಕ್ಳು ಒಬ್ಬೊಬ್ರು ನೋಡಿದ್ರೆ ಓ ಮೈ, ನಾವೆಲ್ಲ ಮುದುಕರಾದಾಗ ಇವ್ರನ್ನೆಲ್ಲ ನಮ್ಮನ್ನ ಆಳ್ತಾರೆ ಅನ್ಸ್ಬಿಡುತ್ತೆ. ಈ ಮಕ್ಳ ಕೈಯಲ್ಲಿ ನಮ್ ಫ್ಯೂಚರ್ ಇದ್ರೆ ಮುಗೀತು ಅಂತ ಆತರ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ತಾ ಇದೆ. ಬಿಕಾಸ್ ನೋಬಡಿ ಇಸ್ ದ ರೀಸನ್. ಮೊಬೈಲ್ ಒಂದ್ ಮೊಬೈಲ್ ಇದ್ದಿದ್ರಲ್ಲಿ ಮಗುಗೆ ಇಂಟ್ರಾಕ್ಷನ್ ಹೋಗ್ತಾ ಇದೆ. ಅಪ್ಪ ಅಮ್ಮ ಅದು ಏನ್ ಅಟ್ಯಾಚ್ಮೆಂಟ್ ಡೆವಲಪ್ ಆಗಿರ್ಬೇಕಿತ್ತು. ಇವಾಗ 6 ಮಂತ್ಸ್ ಮಗು ಊಟ ಮಾಡ್ತಾ ಇಲ್ಲ ಅಂದ್ರೆ ಹಾ ಮೊಬೈಲ್. ಆ ಮೊಬೈಲ್ ನೀವು ಒಬ್ಬೊಬ್ರು ಮಕ್ಳು ಹೆಂಗಿದ್ದಾರೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಹಿಂಗಿರುತ್ತೆ, ಅಮ್ಮ ಏನ್ ಬಾಯಲ್ಲಿ ಹಾಕುತ್ತೆ ಅದು ಹೋಗ್ತಾ ಇರುತ್ತೆ, ಏನಂತ ನೋಡೋದಿಲ್ಲ, ಅದ್ ಕೇರ್ ಇರೋದಲ್ಲ. ಒಟ್ನಲ್ಲಿ ಮೊಬೈಲ್ ಆ ಲೆವೆಲ್ ಅಡಿಕ್ಷನ್ ಆಗಿದೆ. 1.5 ಇಯರ್ಸ್ ಮಕ್ಳು ಇವಾಗ ಬರ್ತಾರೆ ನನ್ನ ಹತ್ರ, ಏನು ಪ್ರಪಂಚದ ಜ್ಞಾನ ಗೊತ್ತಿಲ್ಲ, ಆ ಹೂ ಅನ್ನೋದಿಲ್ಲ, ಅದ್ ಮೊಬೈಲ್ ಸೌಂಡ್. ಒಬ್ಬೊಬ್ರು ಕಂಪ್ಲೇಂಟ್ ಮಾಡ್ಕೊಂಡು ಬಂದ್ರು, ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ಗೆ ಇದಾಗಿದ್ದು. ಅಪ್ಪ ಅಮ್ಮ ಇಬ್ರೆ ಮನೇಲಿರೋದು, ಮತ್ತಾರು ಇಲ್ಲ. ಮುಂಚೆ ಕಾಲದಲ್ಲಿ ಫುಲ್ ಫ್ಯಾಮಿಲಿ ಇರ್ತಿತ್ತು, ಅಜ್ಜಿ ತಾತ ಎಲ್ಲರು ಬಂದು ಮಗು ಹತ್ರ ಮಾತಾಡ್ತಿರು, ಹಾವು ಎಲ್ಲ ಮಾತಾಡ್ಕೊಂಡು ಅದು ತೋರಿಸೋದು ಇದು ತೋರಿಸೋದು. ಸೊ ಆಟೋಮ್ಯಾಟಿಕ್ಲಿ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅದು ಮಾತಾಡೋ ಟೈಮಲ್ಲಿ ಹಾವು ನೋವು ಅದು ಲೈಕ್ ನಮ್ಗೆ ಅದು ತಮಾಷೆ ಅನ್ಸುತ್ತೆ. ಬಟ್ ಅದರಲ್ಲಿ ಮಗು ಸ್ಟಿಮ್ಯುಲೇಟ್ ಆಗುತ್ತೆ, ಬ್ರೇನ್ ಇದೆ ಅಲ್ಲ ಮೆದ್ಲು, ಅದು ಸ್ಟಿಮ್ಯುಲೇಟ್ ಆಗಿ ಮಗು ಮಾತಾಡಕ್ಕೆ ನಿಮ್ ಭಾಷೆ ಮಾತಾಡಕ್ಕೆ ನಿಮ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಕಲಿಯತ್ತೆ. ಇವಾಗ ಮೊಬೈಲ್ ಕೈಯಲ್ಲಿ ಕೊಟ್ರೆ ಇಂಟ್ರಾಕ್ಷನ್ ಆಗ್ತಾ ಇಲ್ಲ. ಅಮ್ಮ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡುತ್ತೆ ಕಿಚನ್ ಅಲ್ಲಿ, ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ. ಮಗು ಕೈಯಲ್ಲಿ ಮೊಬೈಲ್ ಬಿಟ್ರೆ ಮೇಡಮ್ ಸಾಕು, ಅದ್ರ ಕಿರಿಕಿರಿ ಇರೋದಿಲ್ಲ, ಅದು ನೋಡ್ತಾ ಕೂತ್ಕೊಳ್ಳುತ್ತೆ, ನಮ್ ಕೆಲಸ ಮುಗಿಸ್ಕೊಂಡು ಬಿಡ್ತೀವಿ. ಬಟ್ ಅದ್ರ ಲೆವೆಲ್ ಆನ್ ದ ಬ್ರೈನ್, ಇವಾಗ ಡೆವಲಪ್ ಆಗ್ತಾ ಇರೋ ಬ್ರೈನ್, ಮೊಬೈಲ್ ಅಂದ್ರೆ ಮಾಮೂಲಲ್ಲ, ರೇಡಿಯೇಷನ್ ಅಂತ ಇರುತ್ತೆ, ಅದಕ್ಕೆ ನಾನ್ ಅಯನೈಸಿಂಗ್ ರೇಡಿಯೇಷನ್ ಎಮಿಟ್ ಮಾಡುತ್ತೆ. ಮೈಕ್ರೋವೇವ್ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಏನು ಒಂದು ಎಂತಂತಾರೆ ಕಿರಣ ಅಂತಾರೆ, ಕಿರಣ ಅದು ಎಮಿಟ್ ಆಗುತ್ತೆ. ಇವಾಗ ಬಾಂಬ್ಗೆಲ್ಲ ರೇಡಿಯೇಟ್ ಆಗುತ್ತೆ ಅಂತ, ಅಂತ ಹಾರ್ಮ್ಫುಲ್ ಅಪಾಯಜನಕ ರೇಡಿಯೇಷನ್. ಇವಾಗ ನಮ್ದು ನಿಮ್ದು ತಲೆ ಬೆಳೆದು ಬಿಟ್ಟಿದೆ, ಮತ್ತೆ ಬೆಳೆಯೋದಿಲ್ಲ, ಇವಾಗ ವಯಸ್ಸಾಗದೆ ಅಷ್ಟೇ. ಮಕ್ಳದ್ ಬ್ರೈನ್ ಮತ್ತೆ ಬಾಡಿ ಇದೆ ಅಲ್ಲ, 18 ವರ್ಷ ತನಕ ಬೆಳೀತಾ ಇರುತ್ತೆ. ಆ ಬೆಳೀತಾ ಇರೋ ಸೆಲ್ಸ್ ಮೇಲೆ ಅದ್ರ ರೇಡಿಯೇಷನ್ ಪರಿಣಾಮ ಬೀಳ್ಬೇಕಾದ್ರೆ ಅದ್ ನಾರ್ಮಲ್ ಆಗಿ ಬೆಳೆಯದ್ಬಿಟ್ಟು ಅಬ್ನಾರ್ಮಲ್ ಡೆವಲಪ್ ಆಗುತ್ತೆ. ಇವಾಗ ತುಂಬಾ ರೇಡಿಯೇಷನ್ ದೊಡ್ಡವರಲ್ಲಿ ಅಥವಾ ಇವಾಗ ಸಣ್ಣವರಲ್ಲೂ ಕೂಡ ಎಕ್ಸ್ಪೋಜರ್ ಆದಾಗ ಕ್ಯಾನ್ಸರ್ ಅಂತ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಇವಾಗ ಬೆಳೀತಾ ಇರೋ ಮಕ್ಕಳ ತಲೆ ಬ್ರೈನ್ ಮೇಲೆ ಅದರದೆಲ್ಲ ಪರಿಣಾಮ ಬಿತ್ತಂದ್ರೆ ನಿಮ್ಗೆ ಮುಂದೆ ಏನೇನ್ ಪ್ರಾಬ್ಲಮ್ ಆಗ್ಬಹುದು,
ಇಟ್ಸ್ ಅ ವೆರಿ ಸೀರಿಯಸ್ ಕನ್ಸರ್ನ್. ಗರ್ಭಿಣಿ ಕೂಡ ಲೈಕ್ ಇವನ್ ಇಟ್ಸ್ ಸೌಂಡ್ ತುಂಬಾ ಪ್ರೆಗ್ನೆಂಟ್ ಲೇಡೀಸ್ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಇಟ್ ಹ್ಯಾಸ್ ಅ ಲಾಟ್ ಆಫ್ ಸೈಡ್ ಎಫೆಕ್ಟ್ ಆನ್ ಮಕ್ಕಳು ನಂತರ ಮೊಬೈಲ್ ದಟ್ ಈಸ್ ಆಲ್ಸೋ ಅದು ಅದ್ರ ಪರಿಣಾಮ ಕೂಡ ಇದೆ. ಯಾಕಂದ್ರೆ ಮೊಬೈಲ್ ನಿಮ್ಗೆ ಗೊತ್ತಾಗೋದಿಲ್ಲ ಇದು ಇದೆ ಅಲ್ಲ ಫುಲ್ ಡೇಂಜರ್ ಇದೆ ಅದ್ರ ಸರೌಂಡಿಂಗ್. ಸೊ ಮಗುಗೆ ನೀವ್ ಎಷ್ಟೇ ಒಳ್ಳೆ ತಿನ್ನಿ ಎಷ್ಟೇ ಮೆಡಿಸಿನ್ ತಿನ್ನಿ ಅದು ಪಕ್ಕದಲ್ಲಿ ಇದೆ ಅಂತ ಹೇಳಿದ್ರೆ ಒಂದ್ ಆಟಮ್ ಬಾಂಬ್ ತರಾನೆ ಮುಂದೆ ಗೊತ್ತಾಗುತ್ತೆ ಅದ್ರ ಪರಿಣಾಮ. ಸೊ ಅಡಿಕ್ಷನ್ ತಪ್ಪಿಸಿ. ನನ್ ನಿಮ್ಗೆ ಮೆಸೇಜ್ ಅಂದ್ರೆ ಪ್ಲೀಸ್ ಯಾವುದೇ ಕಾರಣಕ್ಕೆ ಮೊಬೈಲ್ ಅನ್ನೋದು ಮಗುಗೆ ಸಣ್ಣ ವಯಸ್ಸಲ್ಲಿ ಮಾತ್ರ ಅದಕ್ಕೆ ಗೊತ್ತಿಲ್ಲ. ನಿಮ್ಗೆ ನಮ್ಗೆ ಗೊತ್ತು ಮೊಬೈಲ್ ಯಾವಾಗ ಯೂಸ್ ಮಾಡ್ಬೇಕು ಏನ್ ಕಾರಣಕ್ಕೆ ಯೂಸ್ ಮಾಡ್ಬೇಕು ಆ ಬೆಳೀತಾ ಇರೋ ತಲೆಗೆ ಏನಂತ ಗೊತ್ತಿಲ್ಲ. ಅದು ನೋಡ್ಕೊಂಡು ಯಾವ್ದು ನೋಡ್ಬೇಕು ಯಾವ್ದು ನೋಡ್ಬೇಕು ಇವಾಗ ನಮ್ಗೆ ಗೊತ್ತಾಗೋದಿಲ್ಲ ಯಾಕೆ ಯಾವ್ದು ಹೋಗ್ಬೇಕು ಅಂತ. ನಿಮ್ ಮಗುಗೆ ಹೇಳ್ಕೊಡುತ್ತೆ ಹೆಂಗೆ ಎಲ್ಲಿ ಏನ್ ಮಾಡೋಣ ಯಾವ್ದು ಬಟನ್ ಯೂಟ್ಯೂಬ್ ಹೋಗುತ್ತೆ ಎಲ್ಲಿ ಹೋಗುತ್ತೆ. ಸಿ ಮೊಬೈಲ್ ಅಲ್ಲಿ ಒಳ್ಳೇದಿದೆ ಬಟ್ ಎಷ್ಟೋ ಕೆಟ್ಟದಿದೆ. ಸೊ ಆ ಕೆಟ್ಟದಕ್ಕೆ ನಿಮ್ ಮಗುಗೆ ಎಕ್ಸ್ಪೋಜರ್ ಸಿಗ್ಬಾರ್ದು. ಮತ್ತೆ ನೀವು ಅರ್ಥ ಮಾಡ್ಕೊಳ್ಳೋದು ಮಗು ಅರ್ಥ ಮಾಡ್ಕೊಳ್ಳೋದು ಡಿಫ್ರೆಂಟ್ ಇರುತ್ತೆ. ಇವಾಗ ನೀವು ಒಂದನ್ ನೋಡ್ಕೊಂಡು ಇದು ಒಂದು ರೋಸ್ ಅಂತ ತಿಳಿತೀರ ಆ ಮಗು ಲೆವೆಲ್ ಆಫ್ ಥಿಂಕಿಂಗ್ ಬೇರೆನೆ ತರ ಇರುತ್ತೆ. ಅದಕ್ಕೆ ಇನ್ಫ್ಲುಯೆನ್ಸ್ ಮಾಡಕ್ಕೆ ನಿಮ್ ಮೊಬೈಲ್ ಇದೆ ಅಲ್ಲಿ. ಇಲ್ಲಿ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚದ್ದು ಅಲ್ಲಿಗೆ ಎಕ್ಸ್ಪೋಜರ್ ಬರುತ್ತೆ. ಮುಂಚಿನ ಕಾಲ ಹಂಗಿರ್ಲಿಲ್ಲ. ನಿಮ್ ಮನೇಲಿ ಎಷ್ಟು ಜನ ಇದ್ದೀರ ನಿಮ್ ಬಿಹೇವಿಯರ್ ನೀವ್ ಮಾತಾಡಿದ್ದು ಅದು ಕಲಿತಾ ಇತ್ತು. ಇವಾಗ ಆ ಮೊಬೈಲ್ ಅಲ್ಲಿ ಇಡೀ ಪ್ರಪಂಚದ್ದು ನಿಮ್ ಮನೇಲಿ ಬಿಟ್ಟು ಅದೆಲ್ಲ ಕಲಿತಾ ಇದೆ. ಮದರ್ಗೆ ಮಗುಗೆ ಇಂಟರಾಕ್ಷನ್ ಇಲ್ಲ. ನಾ ಹೇಳ್ದಲ್ಲ ಆ ದಿನ ಬಂದಿದ್ದು ಒಂದೂವರೆ ವರ್ಷಕ್ಕೆ ಏನು ಗೊತ್ತಿಲ್ಲ. ಅದೇ ಅದು ಚಿಂಟು ಟಿವಿ ಅಂತ ಎಂತ ಇದೆ ಅಂತ ಐ ಡೋಂಟ್ ನೋ ಅದು ವಿಡಿಯೋ. ಮೇಡಮ್ ಚಿಂಟು ಟಿವಿ ಹಾಕಿದ ಶಬ್ದ ಬೇರೆ ರೂಮ್ ಅಲ್ಲಿ ಇದ್ದು ನಾನು ಕರೆದ್ರೆ ಬರದಿಲ್ಲ ಮಗು. ಚಿಂಟು ಟಿವಿ ಶಬ್ದ ಆನ್ ಮಾಡಿದ್ರೆ ಸಾಕು ಎಲ್ಲಿದ್ರು ಓಡ್ ಬರುತ್ತೆ ಮೇಡಮ್. ಆ ಲೆವೆಲ್ ಇಂಟರಾಕ್ಷನ್ ದಿಸ್ ಇಸ್ ಆಲ್ ಲೈವ್ ಅಂದ್ರೆ ಇದೆಲ್ಲ ಆಗಿದ ವಿಷಯ ಬಿಕಾಸ್ ಎವ್ರಿ ಡೇ ಆಗ್ತಾ ಇರೋದು ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. ದೀಸ್ ಆರ್ ದ ಲೈವ್ ಇಶ್ಯೂಸ್ ವಿಚ್ ಹ್ಯಾವ್ ಟು ಬಿ ಇದೆಲ್ಲ ಹ್ಯಾಂಡಲ್ ಮಾಡಬೇಕು ನಾವು. ಯಾಕಂದ್ರೆ ನಿಮ್ ಮಗುನ್ ಖಾಲಿ ಆರೋಗ್ಯವದ್ದು ಬೆಳೆಸೋದಲ್ಲ. ಸಿ ಕಾಯಿಲೆಗಳಲ್ಲಿ ಮಕ್ಕಳಲ್ಲಿ 95% ಕಾಯಿಲೆ ವೈರಲ್ ಫೀವರ್ಸ್. ಏನ್ ತೊಂದರೆ ಇದ್ರೆ ಆಂಟಿಬಯೋಟಿಕ್ ಕೊಡೋದು ನಾವು ನೋಡ್ಕೊಳ್ತೀವಿ ಎಲ್ಲ ಇನ್ಫೆಕ್ಷನ್ ಸರಿ ಮಾಡ್ಬೋದು. ಬಟ್ ಇದಿದೆ ಅಲ್ಲ ಲಾಂಗ್ ಟರ್ಮ್ ನಿಮ್ದು ಮಗು ಯಾವ ತರ ಪರ್ಸನ್ ಆಗಿ ಬೆಳೆಯುತ್ತೆ ಯಾವ ತರ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ನಾಳೆಗೆ ಇರುತ್ತೆ ದಟ್ ಇಸ್ ಸೋ ಇಂಪಾರ್ಟೆಂಟ್. ಅಲ್ಲಿ ಫೋಕಸ್ ಮಾಡಿ. ಅಲ್ ಕಡೆ ಯಾರು ಫೋಕಸ್ ಇಲ್ಲ ಇವಾಗ ರಿಯಲ್ ಇಟ್ ಇಸ್ ಹ್ಯಾಪನಿಂಗ್. ವಿಶೇಷ ಅತಿಥಿಯಾಗಿ ಆಗಮಿಸಿದ ರೋಟರಿಯನ್ ಡಾಕ್ಟರ್ ರಾಜೇಶ್ ಕಿಣಿಯವರು ಮಾತನಾಡಿ ಗರ್ಭಿಣಿ ಆದಾಗಿನಿಂದ ಹಿಡಿದು ಹೆರಿಗೆಯಾಗಿ ಮನೆಗೆ ಕಳುಹಿಸುವ ಆಂಬ್ಯುಲೆನ್ಸ್ ಸೇವೆಯವರೆಗೂ ಪ್ರತಿಯೊಂದು ಉಚಿತವಾಗಿ ನೀಡಲಾಗುತ್ತಿದೆ. ತಾಲೂಕು ಆಸ್ಪತ್ರೆಯು ಸುಸಜ್ಜಿತವಾಗಿ ಇರುವುದರಿಂದ ಮತ್ತು ಅತ್ಯುತ್ತಮ ವೈದ್ಯಕೀಯ ತಂಡ ಇರುವುದರಿಂದ ಕಳೆದ 4 ವರ್ಷಗಳಲ್ಲಿ ಮಗು ಅಥವಾ ತಾಯಿ ಮರಣ ಹೊಂದಿದ ಒಂದು ಘಟನೆಗಳು ನಡೆದಿಲ್ಲ. ಇಲ್ಲಿಗೆ ಆಗಮಿಸುವ ತಾಯಂದಿರು ಆಸ್ಪತ್ರೆಯನ್ನು ತಮ್ಮದೇ ಮನೆ ಎಂದು ಭಾವಿಸಿ ಬಳಸಿದ ಪ್ಯಾಡ್ಗಳನ್ನು ಶೌಚಾಲಯದಲ್ಲಿ ಹಾಕದೆ ಡಬ್ಬದಲ್ಲಿ ಹಾಕಿ ಆಸ್ಪತ್ರೆಯ ಪರಿಸರವನ್ನು ಶುಚಿಯಾಗಿಸಲು ಸಹಕರಿಸಬೇಕೆಂದು ಸಲಹೆ ನೀಡಿದರು. ರೋಟರಿ ಕ್ಲಬ್ ಹೊನ್ನಾವರದ ಅಧ್ಯಕ್ಷರಾದ ದೀಪಕ್ ಲೂಪಿಸ್ ರವರು ಸರ್ವರನ್ನು ಸ್ವಾಗತಿಸಿದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ರಮೇಶ್ ಗೌಡ ಈವೆಂಟ್ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಸ್ಟೀಫನ್ ರೊಡ್ರಿಗೀಸ್, ಹೆನ್ರಿ ಲಿಮಾ, ನಸರುಲ್ಲಾ ಸಿದ್ದಿ, ಮಹೇಶ್ ಕಲ್ಯಾಣ್ಪುರ್, ಎಂಎಂ ಹೆಗಡೆ ಉಪಸ್ಥಿತರಿದ್ದರು.